ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡಿತು, ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ರು. ಅದಕ್ಕೊಂದಷ್ಟು ಕ್ರೈಟೀರಿಯಾಗಳನ್ನು ಫಿಕ್ಸ್ ಮಾಡಿದರು, ಆಲ್ ಫೈನ್. ಈಗ ಒಬ್ಬೊಬ್ಬರದು ಒಂದೊಂದು ರೀತಿಯ ಪ್ರಶ್ನೆಗಳು ಶುರುವಾಗಿದ್ದಾವೆ. ಒಂದು, ಮನೆ ಯಜಮಾನತಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡೋದು, ಅತ್ತೆ ಕೊಡ್ತೀರಾ ಸೊಸೆ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಬಂದಿತ್ತು ಆವಾಗ. ರಾಜ್ಯ ಸರ್ಕಾರ ಏನು ಹೇಳಿದೆ, ನೀವು ತೀರ್ಮಾನ ಮಾಡಿ ಅತ್ತೆಗೆ ಬರ್ಬೇಕಾ ಸೊಸೆಗೆ ಬರ್ಬೇಕಾ. ಮನೆ ಯಜಮಾನತಿ ಯಾರು ಅಂತ ನೀವು ತೀರ್ಮಾನ ಮಾಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಆಧಾರ್ ಕಾರ್ಡ್ ಕೊಡ್ತೀರೋ ಅವ್ರ ಅಕೌಂಟಿಗೆ ಹಾಕ್ತೀವಿ ಅಂತಂದರು. ಫೇರ್, ವೆಲ್ ಆ್ಯಂಡ್ ಗುಡ್. 15ನೇ ತಾರೀಕಿನ ತನಕ ಅಪ್ಲಿಕೇಶನ್ ಹಾಕ್ಬೋದಂತೆ. ಅಂದರೆ ಇದನ್ನೇನು ಪ್ರತಿ ವರ್ಷ ಅರ್ಜಿ ಕರೀತೀರಾ? ಈಗ ಅತ್ತೆ ಇದ್ರಪ್ಪ, 2 ತಿಂಗಳು ಬಿಟ್ಟು ಅವ್ರು ಇಲ್ಲ, ಸೊಸೆ ಮನೆ ಯಜಮಾನತಿ ಆಗ್ತಾರೆ, ಸೊಸೆ ತಗೊಳ್ಳೋದು ಹೆಂಗೆ? 12 ತಿಂಗಳ ಆವರೇಜ್ ಕರೆಂಟ್ ಬಿಲ್ನ ಆಧಾರದ ಮೇಲೆ ನಿಮ್ಮದು ಎಷ್ಟು ಫ್ರೀ ಅನ್ನೋದು ಡಿಸೈಡ್ ಆಗುತ್ತೆ ಅಂದರು. ನಮ್ಮದು ಮುಂದಿನ ತಿಂಗಳು ಗೃಹ ಪ್ರವೇಶ ಇದೆ, ಫಸ್ಟ್ ಬಿಲ್ಲೇ ಮುಂದಿನ ತಿಂಗಳು ಬರೋದು, ನಾವೇನು ಮಾಡಬೇಕು ಅಂತ ಅನೇಕರು ಕೇಳ್ತಿದ್ದಾರೆ. ಅದರ ಜೊತೆಗೆ ಬಾಡಿಗೆ ಮನೆಯವ್ರಿಗೂ ಈ ಉಚಿತ ವಿದ್ಯುತ್ ಸಿಗುತ್ತೆ ಅಂತ ಹೇಳಿದ್ರು. ನಾವು ಈ ತಿಂಗಳು ಹೊಸದಾಗಿ ಬಂದಿದ್ದೀವಿ ಬಾಡಿಗೆ ಮನೆಗೆ, ಮುಂಚೆ ಈ ಮನೆಯಲ್ಲಿದ್ದಂಥವ್ರು ಹೆಂಗೆ ಕರೆಂಟ್ ಬಳಸಿದಾರೋ, ಎಷ್ಟು ಕರೆಂಟ್ ಬಳಸಿದಾರೋ ನಮಗೇನು ಗೊತ್ತು? ಈ ತಿಂಗಳಿಂದ ಹೊಸದಾಗಿ ಬಂದಿದ್ದೀವಿ ನಮಗೇನು ಅಂತ ಕೇಳ್ತಾ ಇದ್ದಾರೆ. ಹೊಸದಾಗಿ ಕರೆಂಟ್ ಕನೆಕ್ಷನ್ ಪಡೆದವ್ರಿಗೆ ಸರಾಸರಿ ಹೆಂಗೆ ಲೆಕ್ಕ ಹಾಕ್ತೀರಿ? ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಪಾಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದೀರಿ. ಇದಕ್ಕೆಲ್ಲ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ ಆಫ್ಲೈನಲ್ಲಿ ಮಾಡ್ತೀರಾ? ಪಾಸ್ ಮಾಡಿಸಿಕೊಂಡವಂಥವ್ರು ಆನ್ಲೈನ್ನಲ್ಲಿ ಸೀಟ್ ರಿಸರ್ವೇಷನ್ ಮಾಡಿಸಬಹುದಾ? ಇತ್ಯಾದಿ ಇತ್ಯಾದಿ 10 ಹಲವು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ, ನೋಡೋಣ ಸಿಕ್ಕಷ್ಟು ಸಿಕ್ಕಾಗ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.